ದುಷ್ಕರ್ಮಿಗಳ ದಾಳಿಗೆ ಬಿಜೆಪಿ ಮುಖಂಡನ ಬಲಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತ ಹತ್ಯೆ ಇದು. ಬೈಕ್ನಲ್ಲಿ ಬಂದು ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಕೇರಳ ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಬಂದು ಕೊಲೆ ಮಾಡಿದ್ದಾರೆ. ಪುತ್ತೂರು ತಾಲೂಕು ಬೆಳ್ಳಾರಿ ಪೇಟೆಯಲ್ಲಿ ನಡೆದಿರುವಂತ ಹತ್ಯೆ. ಬಿಜೆಪಿ ಸ್ಥಳೀಯ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆಯಾಗಿದೆ. ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ದುಷ್ಕರ್ಮಿಗಳು. ಪುತ್ತೂರು ಆಸ್ಪತ್ರೆಯಲ್ಲಿ ಪ್ರವೀಣ್ ಸಾವನ್ನಪ್ಪಿದ್ದಾರೆ. ವಾರದ ಹಿಂದೆ ನಡೆದಂತಹ ಕೊಲೆಗೆ ಪ್ರತಿಕಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ವಾರದ ಹಿಂದೆ ಮಸೂದ್ ಎಂಬಾತನ ಕೊಲೆ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೆಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಇದು. ಆಸ್ಪತ್ರೆ ಎದುರು ಬಿಜೆಪಿ ಯುವ ಮೋರ್ಚಾ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಕಾರ್ಯಕರ್ತರು. ನೋಡಿ ಯಾವ ರೀತಿ ದುಷ್ಕರ್ಮಿಗಳು ಬಿಜೆಪಿ ಮುಖಂಡನನ್ನ ಬಲಿ ಪಡೆದಿದ್ದಾರೆ. ಬೈಕ್ನಲ್ಲಿ ಬಂದು ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಕೇರಳ ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಬಂದು ಕೊಲೆ ಮಾಡಿರುವಂಥದ್ದು. ಪುತ್ತೂರು ತಾಲೂಕು ಬೆಳ್ಳಾರೆ ಪೇಟೆಯಲ್ಲಿ ನಡೆದಿರುವಂತಹ ಹತ್ಯೆ ಇದು. ಬಿಜೆಪಿ ಮುಖಂಡ ಅಲ್ಲಿನ ಸ್ಥಳೀಯ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆಯಾಗಿದೆ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಕೂಡ ಕೇರಳ ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಬಂದು ಕೊಲೆ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ದುಷ್ಕರ್ಮಿಗಳು. ಪುತ್ತೂರು ಆಸ್ಪತ್ರೆಗೆ ಪ್ರವೀಣ್ ಅವರನ್ನ ದಾಖಲಿಸಿತ್ತಾದರೂ ಅವರು ಸಾವನ್ನಪ್ಪಿದ್ದಾರೆ. ವಾರದ ಹಿಂದೆ ನಡೆದಂತಹ ಕೊಲೆಯ ಪ್ರತಿಕಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಕಳೆದ ವಾರ ಮಸೂದ್ ಎಂಬ ವ್ಯಕ್ತಿಯ ಕೊಲೆ ಆಗಿತ್ತು. ಅದರ ಪ್ರತಿಕಾರ ಎಂಬಂತೆ ಬಿಜೆಪಿ ಸ್ಥಳೀಯ ಮುಖಂಡನ ಬಲಿ ಪಡೆದ್ರ ಹಾಗಾದ್ರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಪ್ರವೀಣ್ ಅವರ ಕೊಲೆಯ ಹಿಂದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೆಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ ವಾರ ಮಸೂದ್ ಎಂಬ ವ್ಯಕ್ತಿ ಸಾವನ್ನಪ್ಪಿದ್ದ, ಅಂದ್ರೆ ಕೊಲೆಯಾಗಿದ್ದ. ಆತನ ಹತ್ಯೆಯ ಪ್ರತೀಕಾರ ಎಂಬಂತೆ ಬಿಜೆಪಿ ಸ್ಥಳೀಯ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪ್ರವೀಣ್ನ, ಆದ್ರೆ ಪ್ರವೀಣ್ ಬದುಕುಳಿದಿಲ್ಲ, ಸಾವನ್ನಪ್ಪಿದ್ದಾರೆ. ಈಗ ಆಸ್ಪತ್ರೆಯ ಮುಂಭಾಗದಲ್ಲಿ ಕಾರ್ಯಕರ್ತರು ಯುವ ಮೋರ್ಚಾದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳ ದಾಳಿಯನ್ನ ಖಂಡಿಸಿ, ಈ ಹತ್ಯೆಯನ್ನ ಖಂಡಿಸಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಿ ಫೋಟೋಸ್ಗಳನ್ನ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ನೋಡಿ, ಅಲ್ಲಿನ ಸ್ಥಳೀಯ ಮುಖಂಡ ಬಿಜೆಪಿಯ ಸ್ಥಳೀಯ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಆಗಿರೋದು. ಬೈಕ್ನಲ್ಲಿ ಬಂದು ಕೊಲೆ ಮಾಡಿದ್ದಾರೆ. ಇನ್ನು ಆಸ್ಪತ್ರೆ ಮುಂಭಾಗದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪುತ್ತೂರು ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು, ಆದ್ರೆ ಅವರು ಬದುಕುಳಿಲಿಲ್ಲ. ಈಗ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಹಾಗೆ ಯುವ ಮೋರ್ಚಾ, ಬಿಜೆಪಿಯ ಯುವ ಮೋರ್ಚಾ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂಥದ್ದು ನೀವು ನೋಡ್ತಾ ಇರಬಹುದು. ಆಸ್ಪತ್ರೆಯ ಮುಂಭಾಗದಲ್ಲಿ ಯಾವ ರೀತಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಈ ಹತ್ಯೆಯನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಇದ್ದಾರೆ, ಅವರನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ವಾರದ ಹಿಂದೆ ಮಸೂದ್ ಎಂಬ ವ್ಯಕ್ತಿಯ ಕೊಲೆ ಆಗಿತ್ತು. ಆದ್ರೆ ಆ ಕೊಲೆ ಯಾರು ಮಾಡಿದ್ರು, ಏನು ಎತ್ತ ಏನು ಒಂದು ಗೊತ್ತಿಲ್ಲ. ಆದ್ರೆ ಅದರ ಪ್ರತೀಕಾರ ಎಂಬಂತೆ ಈ ಕೊಲೆ ನಡೀತಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಪ್ರವೀಣ್ ನೆಟ್ಟಾರು ಅಂದ್ರೆ ನಡು ರಸ್ತೆಯಲ್ಲಿ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಕೊಲೆ ಮಾಡಿರುವಂಥದ್ದು. ಕೇರಳ ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಬಂದು ಕೊಲೆ ಮಾಡಿದ್ದಾರೆ. ಅಂದ್ರೆ ಯಾರು ಏನು ಅನ್ನೋದು ತಿಳಿಬಾರದು ಅನ್ನುವಂತಹ ಕಾರಣಕ್ಕ ಕೇರಳ ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಬಂದು ಕೊಲೆ ಮಾಡಿರುವಂಥದ್ದು. ಪುತ್ತೂರು ಆಸ್ಪತ್ರೆಯಲ್ಲಿ ಪ್ರವೀಣ್ ಸಾವನ್ನಪ್ಪಿದ್ದಾರೆ. ಇನ್ನು ಪುತ್ತೂರು ತಾಲೂಕು ಆಸ್ಪತ್ರೆಯಲ್ಲೇ ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ನಂತರ ಅವರ ಸ್ವಗ್ರಾಮ ನೆಟ್ಟಾರಿನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು ಪ್ರವೀಣ್ ಹತ್ಯೆ. ಕೇರಳ ನೋಂದಣಿ ಸಂಖ್ಯೆಯಲ್ಲಿ ಬಂದು ಕೊಲೆ ಮಾಡಿದ್ದಾರೆ ಅಂತ ಅಂದ್ರೆ ಈ ರೀತಿ ಒಬ್ಬ ಸಾವನ್ನಪ್ಪಿದ್ರು, ಕಳೆದ ವಾರ ಮಸೂದ್ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿದ್ರು, ಆ ಒಂದು ಕಾರಣಕ್ಕಾಗಿ ಪ್ರತಿ ದಾಳಿಯನ್ನ ನಡೆಸಬೇಕು ಅಥವಾ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಪ್ರವೀಣ್ ಅವರ
ಕೊಲೆ ನಡೆಯತಾ ಅನ್ನುವಂತದ್ದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಯಾರು ಏನು ಅನ್ನುವಂತ ಕುರಿತು ಪೊಲೀಸರ ತನಿಖೆ ನಡೆಯತಾ ಇದೆ।